ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಒತ್ತಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಲಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ನೋಡ್ಬೋದು ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಸಾಕಷ್ಟು ಕೂಡ ಲಾಕ್ ಇಟ್ಟಿರುತ್ತಾರೆ ಸ್ನೇಹಿತರೆ. ಯಾಕೆ ನೋಡ್ಬೋದು, ಪಾಸ್ವರ್ಡ್ ಲಾಕ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಲಾಕ್ ಆಗಿರ್ಬೋದು, ಹಾಗೆ ಪ್ಯಾಟರ್ನ್ ಲಾಕ್ ಆಗಿರ್ಬೋದು, ಹಾಗೆ ಇನ್ನೇ ಥರದ ಅಪ್ಲಿಕೇಶನ್ ಮುಖಾಂತರ ಲಾಕ್ ಕೂಡ ಇಟ್ಟಿರ್ತೀರ. ಯಾಕಂದರೆ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಶೇಫ್ಟಾಗಿ ಇಟ್ಟುಕೊಳ್ಳಲು ಇದೊಂದು ಅದ್ಭುತವಾದ ಲಾಕ್ ಅಂತ ಹೇಳ್ತೀನಿ. ಯಾಕಂದರೆ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಸ್ನೇಹಿತರೆ, ಈ ಲಾಕ್ ಇಟ್ಟರೆ ಅನ್ಲಾಕ್ ಮಾಡಲು ಸಾಧ್ಯವೇ ಇಲ್ಲ ಅಂತಲೇ ಅನ್ಕೋತೀನಿ ಸ್ನೇಹಿತರೆ. ಯಾಕಂದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಪ್ಲಿಕೇಶನ್ ಮತ್ತು ಲಾಕ್ ಕೂಡ ಇಷ್ಟ ಆಗುತ್ತೆ. ಅದು ಹೇಗೆ ಸೆಟಪ್ ಮಾಡುವಂಥ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡಿ ಅಂತ ಕೊಂಡು ಈ ವಿಡಿಯೋ ಒಂದು ಮೊದಲು ಲೈಕ್ ಮಾಡಿ ಸ್ನೇಹಿತರೆ. ನೀವು ಮೊದಲು ಪ್ಲೇ ಸ್ಟೋರ್ ಸರ್ಪಾರಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸರ್ಚ್ ಬಾರಲ್ಲಿ ಏನಂತ ಸರ್ಚ್ ಮಾಡಿ ಸ್ನೇಹಿತರೆ ಅಂದರೆ ಟಚ್ ಲಾಕ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ನಿಮಗೆ ಪೈಲಾನೇ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೋಡ್ಬೋದು ಟಚ್ ಲಾಕ್ ಸ್ಕ್ರೀನ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಇದರ ರೇಟಿಂಗ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ, ಯಾಕಂದರೆ ಮತ್ತು 1 ಮಿಲಿಯನ್ ಡೌನ್ಲೋಡ್ ಇದೆ ಸ್ನೇಹಿತರೆ. ಅಪ್ಲಿಕೇಶನು ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಂಟರ್ಪ್ರೈಸ್ ಈ ಥರ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ, ಲೋಡಿಂಗ್ ಆಗ್ತದೆ. ಈಗ ನೋಡಿ ಸ್ನೇಹಿತರೆ, ನಾವು ಸ್ನೇಹಿತರೆ ತೋರಿಸ್ತೇನೆ. ಈಗ ಇಲ್ಲಿ ನೋಡಿ ಎಲ್ಲ ಸರಿ ಆಫ್ ಇರ್ತಾವೆ. ಆನ್ ಮಾಡ್ಕೋ ಸ್ನೇಹಿತರೆ, ಆನ್ ಮಾಡಿ ಸ್ನೇಹಿತರೆ. ನಾನು ಆಫ್ ಇತ್ತು ಆನ್ ಮಾಡ್ತೀನಿ. ಆನ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಅದು ಪರ್ಮಿಷನ್ ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಟ್ಟಮೇಲೆ ನಿಮಗೆ ಆಟೋಮೆಟಿಕ್ ಈ ಥರ ಬರುತ್ತೆ. ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಡಿ ಸ್ನೇಹಿತರೆ, ಅದು ಪರ್ಮಿಷನ್ ಪೇಲ್ ಆಗಿ ಕೇಳುತ್ತೆ ಸ್ನೇಹಿತರೆ. ನಾನು ಕೊಟ್ಟಿದ್ದೇನೆ ಗ್ರ್ಯಾಂಡ್ ಆಗಿ ಪರ್ಮಿಷನು. ಇಲ್ಲಿ ನೋಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ವಾಲ್ಪೇಪರ್ ಯಾವ್ದಬೇಕಂತ ಕೇಳ್ತೀನಿ ಸ್ನೇಹಿತರೆ. ನಾನು ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅನೇಕ ವಾಲ್ಪೇಪರ್ ಕೂಡ ಬರುತ್ತವೆ ಸ್ನೇಹಿತರೆ. ನಾನು ಇದರಲ್ಲಿ ತೋರಿಸ್ತೇನೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಒಂದು ಚಿತ್ರ ಬೆಕ್ಕಿನ ಚಿತ್ರ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆಕ್ಕಿನ ಚಿತ್ರದಲ್ಲಿ ನಾನು ಹೇಗೆ ಸೆಟಪ್ ಮಾಡೋದಂತ ತೋರಿಸ್ತೀನಿ. ಈಗ ಬೆಕ್ಕಿನ ಚಿತ್ರದಲ್ಲಿ 2 ಸಲ ಕ್ಲಿಕ್ ಮಾಡಿ, 1 ಸಲ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕನ್ಫರ್ಮ್ ಬೇಡ, ಬ್ಯಾಕ್ ಪಡ್ತೀನಿ, ಸ್ವಲ್ಪ ಬ್ಯಾಕ್ ಪಡ್ತೀನಿ. ಈಗ ಇನ್ನೊಂದು ಸಲ ಇರ್ತೀನಿ. ನೋಡಿದ್ವಿ, ಇಲ್ಲಿ ನೋಡಿ 1ನೇ ಸಲ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಬೆಕ್ಕಿಂಗ್ ಕಣ್ಣ ಮೇಲೆ ಕ್ಲಿಕ್ ಅಂದರೆ 1 ಅಂತ ಬಂತು. 2ನೇ ಸಲ ಕ್ಲಿಕ್ ಮಾಡಿದ್ರೆ ಬೆಕ್ಕಿಂಗ್ ಕಣ್ಣ ಮೇಲೆ 2 ಅಂತ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ 1 2 ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಿಮ್ಮ ಒಂದು ಇಷ್ಟವಾದ ಪಾಸ್ವರ್ಡ್ ಕೂಡ ಸೆಟಪ್ ಮಾಡ್ಬೇಕು ಸ್ನೇಹಿತರೆ. ಒಂದು ಇಷ್ಟವಾದ ಪಾಸ್ವರ್ಡ್ ಸೆಟಪ್ ಮಾಡಿ 1 2 3 4 ಅಂತ ಸೆಟಪ್ ಮಾಡ್ತೀನಿ ನಾನು ಸ್ನೇಹಿತರೆ. 1 2 3 4 ಅಂತ ಸೆಟಪ್ ಮಾಡ್ತೀನಿ. ಈಗ ಸ್ನೇಹಿತರೆ ಇಲ್ಲಿ ನೋಡಿದ್ರೆ ಸೆಟಪ್ ಬರೋದ ಒಂದು ಕ್ವಶನ್ ಕೇಳ್ತೆ, ಕ್ವಶನಿಗೆ ಆನ್ಸರ್ ಮಾಡ್ಬೇಕಾ ಸ್ನೇಹಿತರೆ. ನಾನು ನಿಮ್ಮ ಫೇವ್ರೇಟ್ ಮೂವಿ ಅಂತಾರೆ, ಒಂದು ಕ್ವಶನ್ ಕೇಳಿದೆ ಸ್ನೇಹಿತರೆ. ನಾನು ಒಂದು ಕನ್ನಡ ಅಂತ ಸೆಟ್ ಮಾಡ್ತೇನೆ. ನನಗೆ ಒಂದು ನಿಮ್ಮ ಇಷ್ಟವಾದ ಕನ್ನಡ ಅಂತ ಸರ್ಚ್ ಮಾಡ್ತೀನಿ. ಕನ್ನಡ ಸರ್ಚ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಯಾವ ಥರ ಫ್ರಂಟ್ ಲುಕ್ ಯಾವ ಥರ ಕಾಣಬೇಕು ಅನ್ನೋದು ನಿಮಗೆ ಈ ಮೊಬೈಲಲ್ಲಿ ತೋರಿಸುತ್ತೆ ಕಾಣುತ್ತೆ. ಇಲ್ಲಿ ನೋಡಿ ಹಲವಾರು ನಿಮಗೆ ಫೀಚರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಯಾವ ಥರ ಬೇಕಾ ಆ ಥರ ನೀವು ಗಡಿಯಾಳ ನೋಡಿ ಸ್ನೇಹಿತರೆ. ಗಡಿಯಾಳ ಯಾವ ಥರ ಗಡಿಯಾಳ ಬೇಕು, ಯಾವ ರೀತಿ ಗಡಿಯಾಳ ಬೇಕಾ ಆ ಥರ ನೀವು ಇಟ್ಕೋಬೇಕು ಸ್ನೇಹಿತರೆ. ನಿಮಗೆ ಡೇಟು ಬರುತ್ತೆ ಮತ್ತು ನಿಮಗೆ ಇವತ್ತಿನ ಡೇಟು ಮತ್ತು ಎಲ್ಲ ಬ್ಯಾಟ್ರಿದು ಕೂಡ ಕಾಣುತ್ತೆ. ಈ ಥರ ಯಾವ್ದು ನಿಮಗೆ ಬೇಕಾ ಸೆಟಪ್ ಮಾಡಿಕೊಳ್ಬೋದು ಸ್ನೇಹಿತರೆ. ನಾನು ಈಗ ಒಳ್ಳೆಯದಾಗಿ ತೋರಿಸ್ತೇನೆ. ನನಗೆ ಇದು ಬೇಕಾಗಿತ್ತು ಸ್ನೇಹಿತರೆ, ನಾನು ಇದನ್ನು ಸೆಟಪ್ ಮಾಡ್ತೀನಿ. ಇಲ್ಲಿ ತರೋದು 66% ಚಾರ್ಜರ್ ಇರ್ತದೆ. ಏಪ್ರಿಲ್ 4 2020 ಇಲ್ಲಿ ನೋಡಿ ಸ್ನೇಹಿತರೆ, ಬೆಕ್ಕಿನ ಚಿತ್ರ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ನೇಹಿತರೆ ಬ್ಯಾಕ್ ಪಡ್ತೀನಿ. ಈಗ ನಾನು ಲಾಕ್ ಮಾಡಿದರೆ ಸ್ಕ್ರೀನ್ ಆಫ್ ಲಾಕ್ ಆಗುತ್ತೆ, ಹಾಗಾಗಿ ನಾನು ತೋರ್ಸೋಕ್ಕೋಲ್ಲ. ಸ್ಕ್ರೀನ್ ಆಫ್ ಆದಮೇಲೆ ನಿಮಗೆ ಆಟೋಮೆಟಿಕ್ ಅದು ಸ್ಕ್ರೀನ್ ಆನ್ ಆಗುತ್ತೆ. ಆನ್ ಆದಮೇಲೆ ಈ ಥರ ಬರುತ್ತೆ, ನಿಮ್ಮ ಬೆಕ್ಕಿನ ಚಿತ್ರ ಬರುತ್ತೆ. ಬೆಕ್ಕಿನ ಚಿತ್ರ ಮೇಲೆ ನೀವು ಆಗಲೇ ಯಾವ ಥರ ಸೆಟ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಬೆಕ್ಕಿಂಗ್ ಕಾರ್ಡ್ ಮೇಲೆ ಹಚ್ಚಿದೆ. ಒಂದು ಸಲ ಬೆಕ್ಕಿಂಗ್ ಕಾರ್ಡ್ ಮೇಲೆ 2ನೇ ಸಲ ಬೆಕ್ಕಿಂಗ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಓಪನ್ ಆಗುತ್ತೆ. ಮತ್ತು ಯಾವುದೇ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಅದು ಓಪನ್ ಆಗೋದಿಲ್ಲ, ಅನ್ಲಾಕ್ ಕೂಡ ಆಗೋದಿಲ್ಲ. ಇದೊಂದು ಅದ್ಭುತವಾದ ಲಾಕ್ ಅಂತ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.